ಪಿ ಎನ್ ಕಪ್ನೂರ್ ಅಡ್ವೊಕೇಟ್ ಮೆಂಬರ್ ಬಾರ್ ಅಸೋಸಿಯೇಷನ್ ಕಲಬುರಗಿ. ಇವತ್ತಿನ ಈ ಒಂದು ಪ್ರತಿಭಟನೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೊಟ್ಟಂತ ಕಾಲ್ ಮೇರೆಗೆ ನಮ್ಮ ಗುಲ್ಬರ್ಗ ನ್ಯಾಯವಾದಿಗಳ ಸಂಘ ಕಲಬುರಗಿ ವತಿಯಿಂದ ಒಂದು ಅಜಿಟೇಷನ್ಸ್, ನ್ಯಾಯವಾದಿಗಳ ಸಂಘದ ಎಲ್ಲಾ ಸದಸ್ಯರು ಈ ಒಂದು ಅಜಿಟೇಷನ್ ಹಳೆ ಸಂಘದ ಆರಂಭವಾಗಿ ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮೆಮೊರಾಂಡಮ್ ಕೊಡುವ ಮುಖಾಂತರ ಈ ಒಂದು ನಮ್ಮ ಅಜಿಟೇಷನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಕೆಲವೊಂದು ಡಿಮಾಂಡ್ಗಳಷ್ಟು ಬಹಳಷ್ಟು ಡಿಮಾಂಡ್ಗಳು ಸೇರಿವೆ. ವಕೀಲರಿಗೆ ಕೊಡತಕ್ಕಂಥ ಸೌಲಭ್ಯಗಳು ಬಹಳಷ್ಟು ವರ್ಷಗಳಿಂದ ವಂಚಿತರಾಗಿದ್ದಾರೆ. ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರಗಳಾಗಲಿ ವಕೀಲರ ಭಾವನೆಗಳಿಗೆ, ವಕೀಲರ ಬೇಡಿಕೆಗಳಿಗೆ ಬಹಳಷ್ಟು ವರ್ಷಗಳಿಂದ ಸ್ಪಂದನೆ ಕೊಡ್ತಾ ಇಲ್ಲ. ಅವರ ವಕೀಲರಿಗೆ ಬೇಕಾದಂಥ ಕಾಯ್ದೆ ಇರ್ಬೋದು, ಎಷ್ಟೋ ಜನ ವಕೀಲರಿಗೆ ಮೇಲೆ ಹಲ್ಲೆಗಳಾಗ್ತಾ ಇವೆ. ವಕೀಲರಿಗೆ ಇವತ್ತೇ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಇವೆಲ್ಲ ಒಂದು ಕುಂದಕರ್ತಗಳನ್ನು ನೀಗಿಸಲು ನಮ್ಮ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೇಂದ್ರ ಸರ್ಕಾರಕ್ಕೆ ಕಳೆದ ಬಜೆಟ್ ಮೊದಲು ಒಂದು ಮೆಮೊರಾಂಡಮ್ ಕೊಟ್ಟಿತ್ತು. ಅದಕ್ಕೆ ಕೇಂದ್ರ ಸರ್ಕಾರವು ಅದಕ್ಕೆ ಸ್ಪಂದನೆ ಕೊಟ್ಟಿತ್ತು. ಆದರೆ ಇಲ್ಲಿಯವರೆಗೆ ಆ ಒಂದು ಬೇಡಿಕೆಗಳನ್ನು ಇವರು ಸ್ಪಂದಿಸ್ತಾ ಇಲ್ಲ, ಇಲ್ಲಿ ತನಕ ನೆರವೇರಿಸ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಈ ಒಂದು ಇವತ್ತಿನ ಒಂದು ಉಗ್ರವಾದ ಪ್ರತಿಭಟನೆ ಆರಂಭವಾಗಿದೆ. ಇದು ಒಂದು ಆರಂಭ ಮಾತ್ರ. ಇದು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ರೀತಿಯಲ್ಲಿ ನಮ್ಮ ವಕೀಲರು ರೋಡಿಗೆ ಬಂದು ಒಂದು ಸರ್ಕಾರದ ಧೋರಣೆ ಆಗಲಿ, ಕೇಂದ್ರ ಸರ್ಕಾರದ ಧೋರಣೆ ಆಗಲಿ ಉಗ್ರವಾಗಿ ಖಂಡನೆ ಮಾಡ್ತದೆ ಅನ್ನೋ ಮುಖಾಂತರ ನಾನು ನ್ಯಾಯವಾದ ಸಂಘದ ಮುಖಾಂತರ ಹೇಳಲು ಇಷ್ಟಪಡ್ತಿದ್ದೇನೆ.